ಇದು ಒಂದು ಉಷ್ಣತೆ ಬಲದಿಂದ ತಿರುಗುವ ಇಂಜಿನ್ನಿನ ಪ್ರತಿಕೃತಿ. ಇದಕ್ಕಾಗಿ ಪೆಟ್ಟಿಗೆ, ಸ್ಪಿರಿಟ್ ಲ್ಯಾಂಪು, ಸ್ಟೀಲ್ ಟ್ಯೂಬು, ಪಿಸ್ಟನ್ನು, ಡಿಸ್ಪ್ಲೇಸರು, ಇಂಜಿನ್ ಸ್ಟ್ಯಾಂಡು, ಕನೆಕ್ಟಿಂಗ್ ರಾಡು ಮುಂತಾದವುಗಳು ಬೇಕಾಗುವು. ಈ ಕಟ್ಟಿಗೆ ಸ್ಟ್ಯಾಂಡ್ ಮೇಲೆ ಒಂದು ಸ್ಕ್ರೂವನ್ನು ಹಚ್ಚಿ ಅದರ ಮೇಲೆ ಈ ಹೀಟ್ ಸಿಂಕದ ನಟ್ಟನ್ನು ಒಳಗೆ ಸಿಕ್ಕಿಸಿ ಅದು ಈ ರೀತಿಯಾಗಿ ಕೂಡುವುದನ್ನು ನೀವು ಗಮನಿಸಬಹುದು. ಚೆನ್ನಾಗಿ ತಿರುಗಿ. ಇದು ಹೀಟ್ ಸಿಂಕ್ ಮತ್ತು ಹಾಗೂ ಕಟ್ಟಿಗೆ ಸ್ಟ್ಯಾಂಡು. ಇದರ ಮೇಲೆ ಈಗ ಕನೆಕ್ಟಿಂಗ್ ರಾಡನ್ನು ನೀವು ಜೋಡಿಸಬೇಕು. ಈ ಸರಳು ಹಾಗೆಯೇ ಜೋತಾಡಲಿ. ಇದು ಅಡುಬೆಣೆಯ ಮೇಲೆ ಒಂದು ಚಿಕ್ಕ ಡಿಸ್ಪ್ಲೇಸರ್ ಇದೆ, ಅದನ್ನು ಕೂಡ ಗಟ್ಟಿಯಾಗಿ ಸಿಕ್ಕಿಸಿ ಈ ಕ್ರ್ಯಾಂಕದ ಸುರುಳಿಯನ್ನು ಡಿಸ್ಪ್ಲೇಸರ್ದಲ್ಲಿ ಜೋಡಿಸಿ. ಇದು ಈ ರೀತಿಯಾಗಿ ಸುಲಭವಾಗಿ ಅದರಲ್ಲಿ ತಿರುಗಲಿ. ಈಗ ಇದನ್ನು ಒಳಗೆ ಇಟ್ಟು ಜೋಡಿಸಿ. ಈಗ ಇದರ ಮೇಲೆ ಜಡಚಕ್ರವನ್ನು ಜೋಡಿಸಬೇಕಾಗಿದೆ. ಮೊದಲು ಕ್ರ್ಯಾಂಕನ್ನು ಹಾಗೂ ಕನೆಕ್ಟಿಂಗ್ ರಾಡನ್ನು ಚೆನ್ನಾಗಿ ಕೂಡಿಸಿ. ಇದು ಡಿಸ್ಪ್ಲೇಸರನ್ನು ಕೂಡ ಅದರ ಮೇಲೆ ಕೂಡಿಸಿ. ಈಗ ಕನೆಕ್ಟಿಂಗ್ ರಾಡನ್ನು ಅದರ ಇನ್ನೊಂದು ತುದಿಗೆ ಗಟ್ಟಿಯಾಗಿ ಕೂಡಿಸಿ. ಈಗ ಈ ಜಡಚಕ್ರವನ್ನು ಮುಂದಿನ ರಾಡ್ ಮೇಲೆ ಗಟ್ಟಿಯಾಗಿ ಕೂಡಿಸಿ. ಅದು ಕೆಳ ಬೀರಬಾರದೆಂದು ಅದನ್ನು ಸ್ಕ್ರೂ ಡ್ರೈವರ್ದಿಂದ ಗಟ್ಟಿಯಾಗಿ ಕೂಡಿಸಿ. ಅದು ಸುಲಭವಾಗಿ ತಿರುಗಲಿ. ಈಗ ಇದು ನಿಮ್ಮ ಸ್ಟಿರ್ಲಿಂಗ್ ಇಂಜಿನ್ ಜೋಡಣೆ ಪೂರ್ಣವಾದಂತೆ. ಕೈಯಿಂದ ತಿರುಗಿಸಿದಾಗ ಫ್ಲೈವೀಲ್ ಕೂಡ ಜೋರಾಗಿ ತಿರುಗುವುದನ್ನು ನೀವು ಗಮನಿಸಿ. ಈಗ ಹಿಂದಿನ ಕೊಳವೆಯಲ್ಲಿ ಸ್ಪಿರಿಟ್ ದೀಪದಿಂದ ಅದನ್ನು ಶಾಖ ಕೊಡಿ. ಶಾಖ ಉಷ್ಣತೆ ಹೆಚ್ಚಿದಂತೆ ಅದರ ಬಲವು ಫ್ಲೈವೀಲನ್ನು ತಿರುಗಿಸುತ್ತದೆ. ಅದರ ಸಪ್ಪಳವನ್ನು ಕೂಡ ನೀವು ಈಗ ಗಮನಿಸಬಹುದು. ಎಷ್ಟು ಜೋರಾಗಿ ತಿರುಗುವುದನ್ನು ಎಂಬುದನ್ನು ನೀವು ನೋಡಿ. ಉಷ್ಣತೆಯು ಸೆರಾಮಿಕ್ ಕೊಳವೆಯ ಮೇಲೆ ಹೋಗಿ ಅದು ಫ್ಲೈವೀಲನ್ನು ಜೋರಾಗಿ ತಿರುಗಿಸುತ್ತದೆ. This I do notice.